ಮೊದಲಿಗೆ ಮುಖ್ಯ ಅಂಶಗಳು. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಪ್ರವಾಸಿ ಮಂದಿರಕ್ಕೆ ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ, ಜೆಡಿಎಸ್ ಜಿಲ್ಲಾಧ್ಯಕ್ಷ ಶಂಕರ ಮಾಡ್ಲಕಿ, ರಾಷ್ಟ್ರೀಯ ಕಾರ್ಯದರ್ಶಿ ಪ್ರತಾಪ್ ಪಾಟೀಲ್, ರಾಣಿ ಶುಗರ್ಸ್ ಅಧ್ಯಕ್ಷ ನಾಸಿರ್ ಬಾಗವನ್ ಹಾಗೂ ಫೇಜುಲ್ಲಾ ಮಡಿವಾಳಿ ಹಾಗೂ ಜೆಡಿಎಸ್ ಬ್ಲಾಕ್ ಅಧ್ಯಕ್ಷ ಸೋಮಣ್ಣನವರ್ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ಕರೆಯಲಾಗಿತ್ತು. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಅವರು ರಾಜಕೀಯ ಬೆಳವಣಿಗೆಗಳು ಹಾಗೂ ಹಲವಾರು ಮುಖಂಡರು ಸಂಪರ್ಕದಲ್ಲಿ ಇದ್ದಾರೆ ಅಂತ, ಅದನ್ನು ಶೀಘ್ರದಲ್ಲೇ ಬಹಿರಂಗಪಡಿಸಲಾಗುತ್ತೆ ಎಂಬ ವಿಷಯಗಳ ಬಗ್ಗೆ ಮುಕ್ತವಾಗಿ ವೇಷವನ್ನ ಬಿಚ್ಚುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಕಿತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ವಿವಿಧ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಯುವ ಕಾರ್ಯಕರ್ತರು ಆದ ಸಮೀಉಲ್ಲಾ ತಿಗರುಳ್ಳಿ, ಮಲ್ಲಿಕ್ ಕಿರಾನಿ, ಹುಮಾಯೂನ್ ಹುಣಸಿಕಟ್ಟಿ ಹಾಗೂ ಈರಣ್ಣ ಹಲಕಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಯಾಕಂದ್ರೆ ಇರ್ಲಿ ಒಬ್ಬರು ಬಿಡ್ಬೇಕು, ಒಬ್ಬರು ಆಗ್ಲಿ ಮುಖ್ಯಮಂತ್ರಿ ಅಂತ ಹೇಳಿ ಪ್ರಯತ್ನ ಪಟ್ಟು ತಿರುಗೇನೆಲ್ಲ ಮಾಡಿದ್ದೆ. ಕೊನೆಗೆ ಏನಂದ್ರೆ ನಮಗೆ ಇಟ್ಟರು ಇರಲಿ, ಎಲ್ಲಾದ್ರೂ ಇರಲಿ, ಚೆನ್ನಾಗಿರಲಿ, ನಮಗೇನು ನುಕ್ಸಾನ್ ಆಗಲ್ಲ. ರೈತರು ಒಂದು ಬೆಳೆ ಹಾಳಾಗ್ಬೋದು, ಎರಡು ಬೆಳೆ ಹಾಳಾಗ್ಬೋದು, ಮೂರನೇ ಬೆಳೆ ಒಳ್ಳೇದಾಗತ್ತೆ ಅನ್ನೋ ವಿಶ್ವಾಸ ನಮಗೆಲ್ಲ. ಬೆಳೆ ಜನ ನಾವು ಸಿದ್ದರಾಮಯ್ಯ ಬೆಳೆದ್ರೆ ಹಾಳಾಗೋಯ್ತು, ಬಿಟ್ಟಿರಿ, ಇನ್ನು ಬೇರೆ ಮತ್ತೆ ಬೆಳೆ ಬಿತ್ತು. ಅವ್ರು ಕೇಳೋ ನೀನು ಒಬ್ಬೇನ್ ಮಾಡ್ತೀಯ, ಒಬ್ಬೇನ್ ಮಾಡ್ತೀಯ, ನಾಳೆ ಉಚ್ಚಿಕೊಂಡೇ ಐಕಡೆ ಐವತ್ತು ಆಕಳ ಕಟ್ಟಿದ್ರೆ ಒಂದೇ ಹೋರಿ ಇಡೋದು, ನಾವು ಐವತ್ತು ಹೋರಿ ಇಡಕ್ಕೆ ಹೋಗೋದಿಲ್ಲ. ಹಲವಾರು ಸಲಹೆಗಳನ್ನ ಕೊಟ್ಟೋಗಿದ್ದಾರೆ ರಾಜ್ಯಾಧ್ಯಕ್ಷರು. ಸರ್, ವಿಶೇಷವಾಗಿ ತಾವು ಒಂದು ಕಿತ್ತೂರು ಜೆಡಿಎಸ್ ಪಕ್ಷದ ಒಂದು ರೀತಿ ಅಧ್ಯಕ್ಷರು, ಬ್ಲಾಕ್ ಅಧ್ಯಕ್ಷರು, ವಿಶೇಷವಾಗಿ ರಾಜ್ಯಾಧ್ಯಕ್ಷರು ಇವತ್ತು ಭೇಟಿ, ಏನೇನು ತಮಗೆ ಸಲಹೆ ಕೊಟ್ಟೋಗಿದ್ದಾರೆ ಸರ್? ಈ ಪಕ್ಷವನ್ನ ಯಾವ ರೀತಿ ತಳಮಟ್ಟದಿಂದ ಸಂಘಟನೆ ಮಾಡಬೇಕು ಮತ್ತು ನಮ್ಮ ಪಕ್ಷದ ಪಂಚರತ್ನ ಯೋಜನೆಗಳ ಬಗ್ಗೆ ಎಲ್ಲ ಸವಿಸ್ತಾರವಾಗಿ ಎಲ್ಲ ಕಾರ್ಯಕರ್ತರು ಹೇಳಿದರು ಮತ್ತು ನಮ್ಮನ್ನೆಲ್ಲ ಹುರಿದುಂಬಿಸಿ ಪಕ್ಷ ಕಟ್ಟಬೇಕು ಅಂತ ಹೇಳಿದರು. ಸರ್, ಈಗ ಪಂಚರತ್ನ ಆ ಕಡೆ ನಡೀತಾಯಿತೆ, ವಿಶೇಷವಾಗಿ ಈ ಕಡೆ ಭಾಗದಲ್ಲಿ ಕಳೆದ ಒಂದು ನಾಲ್ಕೈದು ತಿಂಗಳಿಂದ ಜಲಧಾರಿ ಅಂತ ಕಾರ್ಯಕ್ರಮ ನಡೀತು. ಪಂಚರತ್ನ ಯಾವಾಗ ಬರ್ಬೋದು ಸರ್ ಇಲ್ಲಿಗೆ? ಈಗ ಮೊದಲೇ ಫೇಸ್ ಫಸ್ಟ್ ಫೇಸ್ನಲ್ಲಿ ದಕ್ಷಿಣ ಕರ್ನಾಟಕದಲ್ಲಿದೆ, ನೆಕ್ಸ್ಟ್ ಎರಡನೇ ಹಂತದಲ್ಲಿ ನಮ್ಮ ಕಡೆ ಬರ್ತದೆ ಉತ್ತರ ಕರ್ನಾಟಕಕ್ಕೆ. ಈಗ ಜೆಡಿಎಸ್ ರಾಜ್ಯಾಧ್ಯಕ್ಷ ಇಬ್ರಾಹಿಂ ಅವರು ಒಂದು ಮಾತು ಹೇಳಿದರು, ಹಲವಾರು ಜನ 2023 ಚುನಾವಣೆಗೆ ಸಾಕಷ್ಟು ಈ ಭಾಗದ ಮುಂಚೂಣಿ ಮುಖಂಡರು, ವಿವಿಧ ಪಕ್ಷಗಳ ಮುಂಚೂಣಿ ಮುಖಂಡರು ನಿಮ್ಮ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು, ಅದು ಸತ್ಯನಾ ಸರ್? ಹೌದು, ಸಾಕಷ್ಟು ಜನ ಬೇರೆ ಪಕ್ಷದಿಂದ ಅಲ್ಲಿ ಅಸಮಾಧಾನಗೊಂಡವರು. ಜೆ ಡಿ ಎಸ್ ಒಳ್ಳೆ ಪಕ್ಷ ಇದೆ, ಅಲ್ಲಿಂದ ಅವರ ಜೆ ಡಿ ಎಸ್ ಪಕ್ಷದವರಿಂದ ಕುಮಾರಣ್ಣ ಆಡಳಿತದಿಂದ ರೈತರಿಗೆ ಎಲ್ಲ ವರ್ಗದ ಜನರಿಗೆ ಒಳ್ಳೇದಾಗತ್ತೆ ಅನ್ನೋ ಭಾವನೆ ಹೊಂದಿ ನಮ್ಮ ಪಕ್ಷದ ಕಡೆ ಒಳಗೆ ತೋರಿಸ್ತಾರೆ. ಅಲ್ಲ, ಕಾಂಗ್ರೆಸ್ ಅವರು ಬಿಜೆಪಿ ಅವರು ಸರ್? ಎರಡು ಪಕ್ಷದ ಎರಡು ಪಕ್ಷಗಳು. ಏನು ಸರ್, ಹಾಗಾದ್ರೆ 2023 ಚುನಾವಣೆಗೆ ನಿಮ್ಮದು ಪಕ್ಷ ಸಾಕಷ್ಟು ಪೈಪೋಟಿ ಕೂಡ ನಿರೀಕ್ಷೆ ಮಾಡ್ಬೋದಾ? ಸಾಕಷ್ಟು ಪೈಪೋಟಿ ಅಲ್ಲ, ನಮ್ಮ ಪಕ್ಷನೇ ಅಧಿಕಾರಕ್ಕೆ ಬರುತ್ತೆ. ಇಲ್ಲಿ 2023 ಶಾಸಕರ ನಾವು ಶಾಸಕರಲ್ಲ, ನಮ್ಮ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಅಧಿಕಾರಕ್ಕೆ ಬರುತ್ತೆ. ಓಕೆ ಸರ್, ಥ್ಯಾಂಕ್ ಯು.